ಹರಿಯಾಣ ಚುನಾವಣಾ ಫಲಿತಾಂಶದ ಕುರಿತಂತೆ ರಾಯಚೂರಿನ ಸುಂದರ್ನೂರ್ನಲ್ಲಿ ಕರ್ನಾಟಕ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಫಲಿತಾಂಶ ಇನ್ನೂ ಕೂಡ ಬಂದಿಲ್ಲ, ಬಹಳ ಏರುಪೇರಾಗ್ತಾ ಇದೆ ಅಂತ ಹೇಳಿದ್ದಾರೆ. ಬೆಳಗ್ಗೆ ಹರಿಯಾಣದಲ್ಲಿ ಕಾಂಗ್ರೆಸ್ ಮುಂದಿತ್ತು, ಈಗ ಹಿಂದಿದೆ. ರಾಯಚೂರಿನ ಸಿಂಧನೂರಿನಲ್ಲಿ ಡಿಕೆ ಶಿವಕುಮಾರ್ ಮಾತಾಡೋ ಸಂದರ್ಭದಲ್ಲಿ ಸಂಪೂರ್ಣ ಫಲಿತಾಂಶ ಬಂದ ಮೇಲೆ ನಾನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಫಲಿತಾಂಶ ಇನ್ನೂ ಕೂಡ ಸ್ಪಷ್ಟವಾಗಿ ಬಂದಿಲ್ಲ ಅಂತ. ಅಫ್ಕೋರ್ಸ್ 50 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಹರಿಯಾಣದಲ್ಲಿ ಈ ಸಲ ಕಾಂಗ್ರೆಸ್ ಕಮಾಲ್ ಮಾಡಬಹುದು, ಗ್ಯಾರಂಟಿಯಲ್ಲಿ ಕೈ ಹಿಡಿಯುತ್ತೆ ಅನ್ನುವಂಥ ವಿಶ್ವಾಸ ಇತ್ತು. ಬಟ್ ಹರಿಯಾಣ ವಿಷಯದಲ್ಲಿ ಹಂಗಾಗಿಲ್ಲ. ಹಾಗಾಗಿ ರೈಟ್ ನಾವು ಡಿ ಕೆ ಶಿವಕುಮಾರ್ ಅವ್ರ ಮಾತು ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಆರಂಭದಲ್ಲಿ ಮುಂದಿತ್ತು, ಈಗ ಸ್ವಲ್ಪ ಹಿಂದಿದೆ. ಕಂಪ್ಲೀಟ್ ಫಲಿತಾಂಶ ಬಂದ ಮೇಲೆ ರಿಯಾಕ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನ ಫಲಿತಾಂಶ ಬಂದಿಲ್ಲ, ಬಹಳ ಏರುಪೇರು ಆಗ್ತಾ ಇದೆ. ಬೆಳಗ್ಗೆ ಹರಿಯಾಣದಲ್ಲಿ ಕಾಂಗ್ರೆಸ್ ಮುಂದಿತ್ತು, ಮಧ್ಯಾಹ್ನ ಹೋಗ್ತಿರ ಮುಂಚಿತ ಸ್ವಲ್ಪ ನೀವಾಗ ಎಲ್ಲರೂ ಸುಮ್ಮನೆ ಇದ್ದಾರೆ, ನೀವು ಗಲಾಟೆ ಮಾಡಿದ್ರೆ ಹೆಂಗ? ಈಗ ತಾನೆ ನಾನು ಹೆಲಿಕಾಪ್ಟರ್ 2 ಇದ್ದೆ, ಈಗ ಹಿಡಿದಾಗ ನನಗೆ ಒಟ್ಟಾರೆ ರಿಸಲ್ಟ್ ಬಂದ ಮೇಲೆ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಇನ್ನ ಫಲಿತಾಂಶ ಬಂದಿಲ್ಲ, ಬಹಳ ಏರುಪೇರು ಆಗ್ತಾ ಇದೆ. ಬೆಳಗ್ಗೆ ಹರಿಯಾಣದಲ್ಲಿ ಕಾಂಗ್ರೆಸ್ ಮುಂದಿತ್ತು, ಮಧ್ಯಾಹ್ನ ಹೋಗ್ತಿರ ಮುಂಚಿತ ಸ್ವಲ್ಪ ನೀವಾಗ ಎಲ್ಲರೂ ಸುಮ್ಮನೆ ಇದ್ದಾರೆ, ನೀವು ಗಲಾಟೆ ಮಾಡಿದ್ರೆ ಹೆಂಗ? ಈಗ ತಾನೆ ನಾನು ಹೆಲಿಕಾಪ್ಟರ್ 2 ಇದ್ದೆ, ಈಗ ಹಿಡಿದಾಗ ನನಗೆ ಒಟ್ಟಾರೆ ರಿಸಲ್ಟ್ ಬಂದ ಮೇಲೆ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಈ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿರತಕ್ಕಂಥ ವಿಶ್ವಾಸ ನಮಗಿದೆ. ಜಮ್ಮು ಕಾಶ್ಮೀರದಲ್ಲಿ ಕೊಯಲಿಷನ್ ಸರ್ಕಾರ, ನಮ್ಮ ಪಕ್ಷವೂ ಕೂಡ ಕೊಯಲಿಷನ್ ಅಲ್ಲಿ ಭಾಗವಹಿಸಿ ಸರ್ಕಾರ ಮಾಡ್ತಕ್ಕಂಥದ್ದು, ಮತ್ತು ಹರಿಯಾಣದಲ್ಲಿ ನಮ್ಮದೇ ಸರ್ಕಾರ, ನಮ್ಮದೇ ಪಕ್ಷ ಮೆಜಾರಿಟಿ ಬರುತ್ತೆ ಅಂತೇಳಿ ಎಲ್ಲ ಸಮೀಕ್ಷೆಗಳು ಹೇಳಿದೆ. ಅದು ನಮಗೆ ಗ್ರೌಂಡ್ ರಿಯಾಲಿಟಿ, ನಮ್ಮ ಪಕ್ಷದಲ್ಲಿ ಬಂದಿರತಕ್ಕಂಥದ್ದು ಕೂಡ ನಾವು ಕನಿಷ್ಠ 50 ಸೀಟ್ ಆದರೂ ಗೆದ್ದಿದ್ದೇವೆ ಅಂತ ಹೇಳಿ ಬಂದಿದೆ. ಇದು ಯಾವ ರೀತಿ ಭಾರತೀಯ ಜನತಾ ಪಾರ್ಟಿಯನ್ನ ತಿರಸ್ಕಾರ ಮಾಡ್ತಾ ಇದ್ದಾರೆ ದೇಶದಲ್ಲಿ ಅನ್ನೋದು ಒಂದೊಂದು ರಾಜ್ಯದಲ್ಲೇ ಚುನಾವಣೆ ಆದಾಗ ಗೊತ್ತಾಗ್ತಾ ಇದೆ. ಇದೇ ರೀತಿ ನಮಗೆ ಮಹಾರಾಷ್ಟ್ರದಲ್ಲೂ ಕೂಡ ನಮ್ಮ ಸರ್ಕಾರದ ಸರಿ, ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಾನು ಮಾಧ್ಯಮದೊಳಗೆ ಇವಾಗ ನೋಡ್ತಾ ಇದ್ದೀನಿ, ಎರಡೂ ಕಡೆ ನಾವು ಮುಂದಿದ್ದೀವಿ, ಎರಡೂ ಕಡೆ ಗೆಲ್ತೀವಿ ಅನ್ನೋ ವಿಶ್ವಾಸದಿಂದಿದ್ದೀವಿ. ನಮಗೆ ವಿಶ್ವಾಸ ಇದೆ. ಬಿ ಜೆ ಪಿಯ ಏನು ಹವ ಇತ್ತು, ನರೇಂದ್ರ ಮೋದಿಯವರ ಹವ ಇತ್ತು, ಎಷ್ಟು ದಿವಸ ಅಂತ ಸುಳ್ಳು ಕೇಳ್ತಾರೆ ಈ ದೇಶದ ಜನರು. ಸುಳ್ಳು ಇವತ್ತು ಜನರಿಗೆ ಗೊತ್ತಾಗಿದೆ. ಹೀಗಾಗಿ ಇನ್ನು ಮುಂದಿನ ದಿನಮಾನದೊಳಗೆ ಕಾಂಗ್ರೆಸ್ದ ಎಲ್ಲ ರಾಜ್ಯದೊಳಗೂ ಕಾಂಗ್ರೆಸ್ಸಿಗೆ ಹೆಚ್ಚು ಶಕ್ತಿ ಬರುವಂಥ ಕೆಲಸ ಆಗ್ತಾಯಿದೆ. ಮತ್ತು ಅದರ ಜೊತೆಗೆ ಮೋದಿಯವರಿಗೆ ಅಮಿತ್ ಶಾ ಅವರಿಗೆ ಕರ್ನಾಟಕನ ಕಂಡರೆ ಅವರಿಗೆ ಸಿಟ್ಟು ಜಾಸ್ತಿ. ಯಾಕಂದರೆ ಭಾಳಷ್ಟು ಉದಾಹರಣೆಗಳನ್ನು ನೀವು ನೋಡ್ತಾ ಇದ್ದೀರಿ. ಮೊದಲನೇ ಉದಾಹರಣೆ, ನಮ್ಮ ಜಿ ಎಸ್ ಟಿ ನಮಗೆ ಕೊಡಬೇಕಾಗಿದ್ದು ಬಾಕಿಯನ್ನು ಕೊಡ್ತಾ ಇಲ್ಲ. ಬರ ಬಂದು ನಮಗೆ ತೊಂದರೆ ಆಯಿತು, ಈ ಭಾಗದ ರೈತರಿಗೆ ತೊಂದರೆ ಆಯಿತು, ಆ ಟೈಮ್ನಾಗೂ ನಮಗೆ ದುಡ್ಡು ಕೊಡಲಿಲ್ಲ. ಯಾಕೆ ಸಿಟ್ಟೈತೆ ಅಂದ್ರೆ, ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 892, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56,
ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.